ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ರಂಗೇರ್ತಾ ಇದೆ ರಣಕಣ. ನಿನ್ನೆಯ ಮತದಾರರ ಮಾಹಿತಿ, ಗೆಲ್ಲೋ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಹೇಳೋ ಉದ್ದೇಶದಿಂದ ಸುದ್ದಿಗೋಷ್ಠಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಲಿಕ್ಕಿದ್ದಾರೆ. ಹೀಗಾಗಿ ಸುದ್ದಿಗೋಷ್ಠಿ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕೇಂದ್ರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಅನ್ನೋ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಈ ಸುದ್ದಿಗೋಷ್ಠಿ. ಹೇಗಾದರೂ ಮಾಡಿ ಜನಪ್ರಿಯತೆಯ ಅಲೆಯಿಂದ, ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಇರುವಂತಹ ಜನಪ್ರಿಯತೆಯ ಅಲೆಯಿಂದ ತಮ್ಮ ಪರ್ಫಾರ್ಮೆನ್ಸ್ ಅನ್ನು 14 ಕ್ಷೇತ್ರಗಳಲ್ಲಿ ಬೆಸ್ಟ್ ಮಾಡ್ಕೊಳ್ಬೇಕು, ಬೆಟರ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ ಬರ್ತಾ ಇದೆ ಕಾಂಗ್ರೆಸ್. ಹೀಗಾಗಿ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಕಾಂಗ್ರೆಸ್ ಪಾರ್ಟಿ ಒಂದೊಂದೇ ಸ್ಟ್ರಾಟಜಿಕ್ ಮೂವ್ ಅನ್ನ ಮಾಡ್ತಾ ಇದೆ. ಸೊ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡುವಂತಹ ಮಾತುಗಳು ಕೂಡ ಅಷ್ಟೇ ಮಹತ್ವವನ್ನ ಕೂಡ, ಅಷ್ಟೇ ಪ್ರಾಮುಖ್ಯತೆಯನ್ನ ಕೂಡ ಪಡ್ಕೊಳ್ತಾ ಇದೆ. ಇನ್ಫ್ಯಾಕ್ಟ್ ಖರ್ಗೆ ಅವರ ತವರೂರು ಕಲಬುರಗಿಯಲ್ಲಿ ಈ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಕಲಬುರಗಿಯಿಂದಲೇ ನಾವು ನೋಡಿದ್ವಿ ಲಾಸ್ಟ್ ಎರಡೂ ಎಲೆಕ್ಷನ್ಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಯಾಂಪೇನ್ ಅನ್ನ ಮಾಡಿದ್ದು. ಸೊ ಈಗ ಇಲ್ಲೇ ಸುದ್ದಿಗೋಷ್ಠಿಯನ್ನ ನಡೆಸೋ ಮೂಲಕ ಮತ್ತೊಂದು ಟಕ್ಕರ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಅವರು ಏಕಕಾಲದಲ್ಲೇ ಬೆಳಗಾವಿಯ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಒಬ್ರು ರಾಷ್ಟ್ರ ಕಂಡಂತಹ ಪಾಪ್ಯುಲರ್ ನಾಯಕ, ಇನ್ನೊಬ್ರು ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ಕಂಡಂತಹ ಪಾಪ್ಯುಲರ್ ನಾಯಕ. ಸೊ ಇಬ್ಬರ ವಿಚಾರದಲ್ಲಿ ಯಾವ ರೀತಿಯಾಗಿ ಮಾತಿನ ಜಗಲ್ಬಂದಿ ಏರ್ಪಡುತ್ತೆ, ಯಾವ ರೀತಿಯಾಗಿ ಇಬ್ರು ಕೂಡ ವಾಗ್ಬಾಣಗಳನ್ನ ಬೀಸ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏಕಕಾಲಕ್ಕೆ ಒಂದೇ ಸಲ ಇಬ್ಬರು ಪಾಪ್ಯುಲರ್ ನಾಯಕರು, ರಾಜ್ಯ ಕಂಡಂತಹ ಪಾಪ್ಯುಲರ್ ನಾಯಕರು ಒಬ್ರು, ಇನ್ನೊಬ್ರು ರಾಷ್ಟ್ರ ಕಂಡಂತಹ ಪಾಪ್ಯುಲರ್ ನಾಯಕರು. ಸೊ ಇಬ್ರು ಕೂಡ ಬರ್ತಾ ಇರೋದ್ರಿಂದ ಏನೇನು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೆಳಗಾವಿ ಅಖಾಡವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಎರಡೂ ರಾಷ್ಟ್ರೀಯ ಪಕ್ಷಗಳು. ಹೀಗಾಗಿ ಇನ್ನಿಲ್ಲದ ಕಸರತ್ತನ್ನ, ರಣವ್ಯೂಹವನ್ನ, ಸಮುದಾಯದ ಮತಗಳ ಕ್ರೋಢೀಕರಣ, ಜೊತೆಗೆ ಭಾಷೆಯ ಅಸ್ತ್ರವನ್ನ ಬಳಸೋ ಮೂಲಕ ಕೂಡ ಮಾಡ್ತಾ ಇದ್ದಾರೆ. ಸೊ ಹೇಗೆ ಯಾರಿಗೆ ಲಾಭ ಆಗುತ್ತೆ, ಇಬ್ಬರು ಘಟಾನುಘಟಿ ನಾಯಕರ ಮತ ಪ್ರಚಾರ, ಫೈನಲಿ ಮತದಾರರ ಮನಸ್ಸನ್ನ ಗೆಲ್ಲೋದಕ್ಕೆ ಇದು ಹೇಗೆ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಕುತೂಹಲ. ಬೆಳಗಾವಿ ಲಾಸ್ಟ್ ಹಾಗೆ ನೋಡೋದಕ್ಕೆ ಹೋದ್ರೆ ಲಾಸ್ಟ್ 2-3 ಎಲೆಕ್ಷನ್ ಇಂದ ಕೂಡ ಕಂಟಿನ್ಯೂಸ್ ಆಗಿ ಬಿಜೆಪಿಯ ಭದ್ರಕೋಟೆಯಾಗಿ ಬದಲಾಗಿದೆ. ಹಾಗಂತ ಕಾಂಗ್ರೆಸ್ನ ಹಿಡಿತಾ ಇಲ್ವಾ, ಅಸ್ತಿತ್ವ ಇಲ್ವಾ ಅಂತ ಕೇಳಿದ್ರೆ ಕಾಂಗ್ರೆಸ್ನ ಅಸ್ತಿತ್ವ ಬೇರುಗಳು ಚೆನ್ನಾಗೇ ಇದೆ. ಆದ್ರೆ ಮೇಜರ್ ಪ್ಲಸ್ ಆಗ್ತಾ ಇರೋದು ಮೋದಿಯ ಅಲೆ ಬಗ್ಗೆ. ಸೊ ಹೇಗೆ ಇದನ್ನ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಹಿಂದಿನಿಂದ ಕೂಡ ಎರಡೂ ವಿಚಾರಗಳು ಅಲ್ಲಿ ನಿರ್ಣಾಯಕ. ಒಂದು ಮರಾಠ ಸಮುದಾಯದ ಓಟು, ಇನ್ನೊಂದು ಪಂಚಮಸಾಲಿ ಮತಗಳು. ಇದೆರಡೂ ಯಾರಿಗೆ ಒಂದೇ ಕಡೆ ಚಾನಲೈಸ್ ಆಗುತ್ತೋ ಅವ್ರು ಗೆಲ್ತಾರೆ. ಸೊ ಈ ಎರಡರ ವಿಶ್ವಾಸವನ್ನ, ಅಂದ್ರೆ ಎರಡೂ ಪರ್ಮಿಟೇಷನ್ ಕಾಂಬಿನೇಷನ್ನ ವಿಶ್ವಾಸವನ್ನ ಯಾರು ತಗೊಳ್ತಾರೋ ನಾಳಿನ ಮಾತುಗಳ ಮೂಲಕ ಅವ್ರಿಗೆ ಲಾಭ ಆಗುತ್ತೆ ಅನ್ನೋದು ಕುತೂಹಲ. ಸೊ ಮೃಣಾಲ್ ಹೆಬ್ಬಾಲ್ಕರ್ಗೆ ಲಾಭ ಆಗುತ್ತಾ ಅಥವಾ ಜಗದೀಶ್ ಶೆಟ್ಟರ್ ಅವ್ರಿಗೆ ಲಾಭ ಆಗುತ್ತಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಬಿಡುತ್ತೆ. ಮತ್ತು ಮರಾಠ ಆಸ್ಮಿತೆ ಈ ಬೆಳಗಾವಿ ಭಾಗದಲ್ಲಿ ವಿಪರೀತವಾಗಿದೆ. ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಎಂ ಎಸ್ ಅವರು ಪ್ರತಿ ಸಲ ಕ್ಯಾಂಡಿಡೇಟ್ ಹಾಕಿದಾಗ ಒಂದಷ್ಟು ಓಟ್ಗಳು ಅಲ್ಲಿ ಹೋಗ್ತಾ ಇತ್ತು, ಬಟ್ ಈ ಸಲ ಅವರ ಅಸ್ತಿತ್ವ ಅಲ್ಲಿ ಹೆಚ್ಚು ಇಲ್ಲ. ಆದರೆ ಮರಾಠ ಸಮುದಾಯದ ಮನ ಗೆಲ್ಲೋದಕ್ಕೆ ಎರಡೂ ಪಾರ್ಟಿಯವರು ಬೇರೆ ಬೇರೆ ರೀತಿಯಾದಂತಹ ಕಸರತ್ತುಗಳನ್ನು, ಹೈಕೋರ್ಟ್ ಕಸರತ್ತುಗಳನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ನಾಳಿನ ಈ ಮತ ಭೇಟಿಯಲ್ಲಿ ಕೂಡ ಆ ಕಸರತ್ತು ಕಂಡು ಬರುತ್ತಾ ಅನ್ನೋದೇ ಈ ಕ್ಷಣಕ್ಕೆ ಇರುವಂತಹ ಕುತೂಹಲ. ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರಗಳ ಪೈಕಿ ಬೆಳಗಾವಿ ಕೂಡ ಒಂದು. ಸೊ ಬೆಳಗಾವಿಯಲ್ಲಿ ಹೇಗಿರುತ್ತೆ ಮತ ಶಿಕಾರಿ ಇಬ್ಬರು ಜನಪ್ರಿಯ ನಾಯಕರದ್ದು ಅನ್ನೋದು ಕುತೂಹಲ.